पवित्रं चरितं यस्याः पवित्रं जीवनं तथा पवित्रता स्वरूपिणी तस्यै कुर्मो नमो नमः। कलकत्ता भक्तादिगळु शारदादेवियवरन्न अत्यंत विश्वासदिंद बरमाडिकोंड्रु। बलराम बोसन मनेयल्लि केल दिन अवरन्न इरिसिकोंड्रु। बलराम बाबू रामकृष्णर परम भक्त आद्रिंद अवर पत्नी शारदादेवियवर पवित्र वासदिंद तम मनेयवरेल्ल पावनरागली अंतन्नुव भाव अवनद्दु। ई संदर्भदल्ले शारदादेवियवरिगे ಒಂದು ಅತ್ಯಂತ ಭವ್ಯವಾದ ಆಧ್ಯಾತ್ಮಿಕ ಅನುಭವವಾಯಿತು. ಏನು ಅಂತಂದ್ರೆ, ಒಂದು ದಿನ ಅವರು ಬಲರಾಮ್ ಬೋಸನ ಮನೆಯ ತಾರಸಿಯ ಮೇಲೆ ಧ್ಯಾನಕ್ಕೆ ಕುಳಿತಿದ್ರು. ಆ ಧ್ಯಾನದಲ್ಲಿ ಅವರ ಮನಸ್ಸು ಎಷ್ಟು ಲೀನವಾಯಿತು ಅಂತಂದ್ರೆ ಅವರು ಗಾಢ ಸಮಾಧಿಸ್ಥರಾದರು. ಹೀಗೆ ಬಹಳ ಹೊತ್ತು ಸಮಾಧಿ ಸ್ಥಿತಿಯಲ್ಲಿದ್ದು ಬಳಿಕ ಮೆಲ್ಲನೆ ಇಳಿದು ಪ್ರಕೃತಿಸ್ಥರಾದರು. ಆಗ ಅವರು ಆ ದಿವ್ಯ ಸ್ಥಿತಿಯಲ್ಲಿ ತಮಗಾದ ಅನುಭವವನ್ನ ಯೋಗಿನ್ಮಾಗಿ ಹೇಳ್ತಾರೆ. ನಾನು ಒಂದು ಬಹುದೂರದ ಸ್ಥಳಕ್ಕೆ ಹೋಗಿರುವ ಹಾಗೆ ಕಂಡೆ. ಅಲ್ಲಿರುವವರೆಲ್ಲ ನನ್ನನ್ನ ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು. ನನ್ನ ರೂಪ ತುಂಬ ಸುಂದರವಾಗಿತ್ತು. ಶ್ರೀರಾಮಕೃಷ್ಣರು ಅಲ್ಲಿದ್ರು. ನನ್ನನ್ನ ಎಲ್ಲರೂ ಬಹಳ ಆನಂದದಿಂದ ಕರೆದುಕೊಂಡು ಹೋಗಿ ಅವರ ಬಳಿ ಕುಳ್ಳಿರಿಸಿದ್ರು. ಆಗ ನಾನು ಅನುಭವಿಸುತ್ತಿದ್ದ ಆನಂದವನ್ನ ವರ್ಣಿಸೋದಕ್ಕೆ ಸಾಧ್ಯವಿಲ್ಲ. ನನಗೆ ಸ್ವಲ್ಪ ಪ್ರಜ್ಞೆ ಮರಳಿ ಬಂದಾಗ ಈ ನನ್ನ ಶರೀರ ಇಲ್ಲಿ ಬಿದ್ದಿರೋದನ್ನ ಕಂಡೆ. ಆಗ ನನ್ನ ಮನಸ್ಸಿಗೆ ಅನಿಸ್ತು, ಈ ಕೊಳಕು ಶರೀರದೊಳಗೆ ಹೇಗೆ ಪ್ರವೇಶ ಮಾಡಲಿ ಅಂತ. ಇದರೊಳಗಡೆ ಪ್ರವೇಶ ಮಾಡೋದಕ್ಕೆ ನನಗೆ ಸ್ವಲ್ಪವೂ ಇಷ್ಟ ಇರಲಿಲ್ಲ. ಕೊನೆಗೆ ಬಹಳ ಹೊತ್ತಿನ ಮೇಲೆ ಹೇಗೋ ಅದರೊಳಗಡೆ ಪ್ರವೇಶ ಮಾಡಿದೆ. ಆಗ ಈ ದೇಹಕ್ಕೆ ಪ್ರಾಣ ಬಂತು ಅಂತ ಈ ದಿವ್ಯಾನುಭವವನ್ನ ಹೇಳ್ತಾರೆ ಶಾರದಾದೇವಿಯವರು. ಇದು ಕಲ್ಪನೆಯಲ್ಲ, ಕನಸಲ್ಲ, ಭ್ರಮಾತ್ಮಕವಾದ ದರ್ಶನ ಅಲ್ಲ. ಇದು ಸಮಾಧಿ ಸ್ಥಿತಿಯಲ್ಲಿ ನಡೆದ ಅಲೌಕಿಕ ಸತ್ಯ ದರ್ಶನ. ಶಾರದಾದೇವಿಯವರು ಶರೀರ ಬಿಟ್ಟು ಆ ಇನ್ನೊಂದು ಲೋಕಕ್ಕೆ ಹೋದದ್ದಲ್ಲದೆ ಹಿಂತಿರುಗಿ ಬಂದು ಈ ಶರೀರದೊಳಗಡೆ ಪುನಃ ಸೇರಿಕೊಂಡದ್ದನ್ನು ನೋಡಿದರೆ ಅವರೇ ಬೇರೆ, ಅವರ ಶರೀರವೇ ಬೇರೆ ಎಂಬ ಸ್ಪಷ್ಟ ಅನುಭವ ಕಾಣ್ತಾ ಇದೆ ಇಲ್ಲಿ. ಅಲ್ಲದೆ ಈ ಮೂಲಕ ಅವರಿಗೆ ತಮ್ಮ ದಿವ್ಯತೆಯ ಸ್ಪಷ್ಟ ಪರಿಚಯವಾಗಿದೆ ಇಲ್ಲಿ. ಶಾರದಾದೇವಿಯವರ ವಸತಿಗಾಗಿ ನೀಲಂಬಾರ್ ಬಾಬು ಎಂಬವನ ತೋಟದ ಮನೆಯನ್ನ ಬಾಡಿಗೆಗೆ ತೆಗೆದುಕೊಂಡ್ರು. ಈ ಮನೆ ಶಾರದಾದೇವಿಯವರಿಗೆ ಪ್ರಿಯವಾದ ಗಂಗೆಯ ದಡದಲ್ಲೇ ಇದೆ. ಈ ಸ್ಥಳ ಇರೋದು ಈಗಿರುವ ಬೇಲೂರು ಮಠದ ಪಕ್ಕದಲ್ಲಿಯೇ. ಶಾರದಾದೇವಿಯವರು ಯೋಗಿನ್ಮ, ಗೋಲಾಪ್ಮ ಮತ್ತು ಕೆಲವು ಸಾಧುಗಳು ಈ ಮನೆಗೆ ಬಂದು ವಾಸ ಮಾಡಿದ್ರು. ಇಲ್ಲಿ ಅವರು ಸುಮಾರು 6 ತಿಂಗಳ ಕಾಲ ಇದ್ರು. ಇಲ್ಲಿ ಅವರಿಗೆ ಕಾಮಾರ್ಪುಕುರದಲ್ಲಿದ್ದ ಹಾಗೆ ಕಠಿಣವಾದ ಕೆಲಸ ಕಾರ್ಯಗಳೇನೂ ಇರಲಿಲ್ಲ. ಆದ್ರಿಂದ ದಿನದ ಬಹುಭಾಗ ಗಾಢ ಧ್ಯಾನದಲ್ಲಿ ಲೀನರಾಗಿರುತ್ತಿದ್ರು. ಒಂದು ದಿನ ಅವರು ತಮ್ಮ ಸ್ತ್ರೀ ಸಂಗಾತಿಗಳಾದ ಯೋಗಿನ್ಮ ಮತ್ತು ಗೋಲಾಪ್ಮ ಜೊತೆಗೆ ಮನೆಯ ತಾರಸಿಯ ಮೇಲೆ ಧ್ಯಾನಕ್ಕೆ ಕುಳಿತುಕೊಂಡ್ರು. ಧ್ಯಾನ ಗಳಿತವಾಗಿ ಗಾಢ ಸಮಾಧಿಸ್ಥರಾದ್ರು. ಯೋಗಿನ್ಮ ಮತ್ತು ಗೋಲಾಪ್ಮ ಧ್ಯಾನದಿಂದ ಎದ್ದು ನೋಡ್ತಾರೆ, ಶಾರದಾದೇವಿಯವರು ವಿಗ್ರಹದ ಹಾಗೆ ಸ್ಥಿರವಾಗಿ ಕುಳಿತಿದ್ದಾರೆ. ಶರೀರದ ಅಂಗಾಂಗಗಳೆಲ್ಲ ತುಂಬಾ ಸ್ಥಿರವಾಗಿ ಬಿಟ್ಟಿದೆ. ಬಹಳ ಹೊತ್ತಿನ ಬಳಿಕ ಮೆಲ್ಲನೆ ಸಹಜ ಸ್ಥಿತಿಗೆ ಇಳಿದು ಬಂದರು. ಹಾಗೆ ಸಹಜ ಭಾವಕ್ಕೆ ಬರುವ ವೇಳೆಗೆ ಹೇಳ್ತಾರೆ, ಓ ಯೋಗಿನ್, ನನ್ನ ಕೈಗಳಲ್ಲಿ, ನನ್ನ ಕಾಲುಗಳಲ್ಲಿ ಅಂತ. ಆಗ ಯೋಗಿನ್ ಮತ್ತು ಗೋಲಾಪ್ ಅವರ ಕೈಗಳನ್ನ ಕಾಲುಗಳನ್ನ ಮುಟ್ಟಿ ತೋರಿಸಿ ಹೇಳ್ತಾರೆ, ಇಲ್ಲಿವಿಯಲ್ಲಮ್ಮ ಇಲ್ಲಿವಿಯಲ್ಲಮ್ಮ ಕಾಲುಗಳು ಅಂತ. ಹೀಗೆ ಅವರ ಕೈಕಾಲುಗಳನ್ನ ಅವರಿಗೆ ಒತ್ತಿ ತೋರಿಸಿಕೊಟ್ರು ಕೂಡ ತಮ್ಮ ಕೈಕಾಲುಗಳನ್ನ ಉಪಯೋಗಿಸೋ ಸ್ಥಿತಿಗೆ ಬರೋದಕ್ಕೆ ಬಹಳ ಹೊತ್ತೇ ಹಿಡಿಯಿತು. ಶಾರದಾದೇವಿಯವರಿಗಾದಂತಹ ಈ ಸಮಾಧಿ
ನಿರ್ವಿಕಲ್ಪ ಸಮಾಧಿ, ಇದು ಬಹಳ ಗಾಢ ಸಮಾಧಿ. ಆದ್ರಿಂದ ಈ ಸಮಾಧಿ ಸ್ಥಿತಿಯಿಂದ ಇಳಿದು ಸಹಜ ಸ್ಥಿತಿಗೆ ಬರೋ ವೇಳೆಗೆ ಈ ಬಗೆಯ ಅನುಭವ ಆಗ್ತದೆ. ಅಂದ್ರೆ ಪ್ರಜ್ಞೆಯೇನೋ ಮರಳಿ ಬರ್ತದೆ, ಆದ್ರೆ ತಮಗೊಂದು ಶರೀರ ಇದೆ ಅನ್ನೋ ಪ್ರಜ್ಞೆ ಮಾತ್ರ ಇನ್ನೂ ಬಂದಿರೋದಿಲ್ಲ. ಶಾರದಾ ದೇವಿಯವರು ವಾಸವಾಗಿದ್ದಂತಹ ಆ ಮನೆಯ ವಾಯಿದೆ ಮುಗಿಯಿತು. ಈಗ ಅವರು ಪುನಃ ಬಲರಾಮ್ ಬಾಬುವಿನ ಮನೆಗೆ ಬಂದಿದ್ದಾರೆ. ಇಲ್ಲಿಂದ ಅವರು ಈಗ ಪುರಿ ಯಾತ್ರೆಗೆ ಹೊರಡುವ ನಿರ್ಧಾರ ಮಾಡಿದ್ದಾರೆ. ಈ ಯಾತ್ರೆಗೆ ಅವರ ಜೊತೆಯಲ್ಲಿ ಬಹಳ ಜನ ಭಕ್ತರು ಹೊರಡೋದಕ್ಕೆ ಸಿದ್ಧರಾಗಿದ್ದಾರೆ. ಮುಖ್ಯವಾಗಿ ಸ್ವಾಮಿ ಬ್ರಹ್ಮಾನಂದರು, ಸ್ವಾಮಿ ಯೋಗಾನಂದರು, ಸ್ವಾಮಿ ಶಾರದಾನಂದರು, ಗೋಲಾಪ್ಮ, ಯೋಗಿನ್ಮ ಹಾಗೂ ಅವಳ ತಾಯಿ ಮತ್ತು ಲಕ್ಷ್ಮೀದೇವಿ ಇವರೆಲ್ಲ ಯಾತ್ರೆಗೆ ಹೊರಟರು. ಆ ಕಾಲದಲ್ಲಿ ಪುರಿ ಕ್ಷೇತ್ರಕ್ಕೆ ರೈಲಿನ ವ್ಯವಸ್ಥೆ ಇನ್ನೂ ಆಗಿರಲಿಲ್ಲ. ಆದ್ರಿಂದ ಕಲ್ಕತ್ತಾದಿಂದ ಚಾಂದ್ ಬಾಲಿಯವರೆಗೆ ಹಡಗಿನಲ್ಲಿ ಪ್ರಯಾಣ ಮಾಡಿ ಅಲ್ಲಿಂದ ಮುಂದೆ ಕಟಕ್ಕಿನವರೆಗೆ ಲಾಂಚ್ನಲ್ಲಿ ಪ್ರಯಾಣ ಮಾಡಿ ಕಟಕ್ಕಿನಲ್ಲಿ ಒಂದು ಗಾಡಿ ಮಾಡಿಕೊಂಡು ಪುರಿ ಕ್ಷೇತ್ರಕ್ಕೆ ಬಂದು ತಲುಪಿದರು. ಪುರಿ ಕ್ಷೇತ್ರಕ್ಕೆ ತಲುಪುತ್ತಲೇ ಮೊದಲು ಹೋಗಿ ಪ್ರಭು ಜಗನ್ನಾಥನ ದರ್ಶನ ಮಾಡಿದರು. ಬಳಿಕ ಶಾರದಾದೇವಿಯವರು ಮತ್ತು ಇತರ ಭಕ್ತರು, ಸ್ತ್ರೀ ಭಕ್ತರು ಅಲ್ಲಿ ಕ್ಷೇತ್ರವಾಸಿ ಮಠದಲ್ಲಿ ಇಳಿದುಕೊಂಡ್ರು. ಇದು ಮಠ ಅಂದ್ರೆ ಸನ್ಯಾಸಿಗಳಿರುವ ಮಠವಲ್ಲ, ಇದೊಂದು ಛತ್ರ. ಇದರ ಹೆಸರು ಕ್ಷೇತ್ರವಾಸಿ ಮಠ ಅಂತ ಅಷ್ಟೇ. ಈ ಛತ್ರ ಬಲರಾಮ್ ಬಾಬುವಿಗೆ ಸೇರಿತ್ತು. ಶಾರದಾದೇವಿಯವರು ಮತ್ತು ಇತರ ಸ್ತ್ರೀ ಭಕ್ತರು ಈ ಛತ್ರದಲ್ಲಿ ಉಳಿದುಕೊಂಡ್ರೆ ಸ್ವಾಮಿ ಬ್ರಹ್ಮಾನಂದರು, ಯೋಗಾನಂದರು, ಶಾರದಾನಂದರು ಬೇರೊಂದು ಕಟ್ಟಡದಲ್ಲಿ ಇಳಿದುಕೊಂಡ್ರು. ಶಾರದಾದೇವಿಯವರು ಪುರಿ ಕ್ಷೇತ್ರದಲ್ಲಿ ಸುಮಾರು 2.5 ತಿಂಗಳು ಉಳಿದುಕೊಂಡ್ರು. ಶ್ರೀರಾಮಕೃಷ್ಣರು ತಮ್ಮ ಜೀವಿತಾವಧಿಯಲ್ಲಿ ಪ್ರಯಾಗಕ್ಕೂ ಹೋಗಲಿಲ್ಲ, ಪುರಿ ಕ್ಷೇತ್ರಕ್ಕೂ ಬರಲಿಲ್ಲ. ಯಾಕೆಂದ್ರೆ ಇಲ್ಲಿಗೆ ಬಂದ್ರೆ ಅವರು ಇಲ್ಲಿನ ದೇವರಲ್ಲಿ ಲೀನವಾಗಿ ಹೋಗಿಬಿಡ್ತಾರೆ, ಮತ್ತೆ ಹಿಂದಿರುಗಿ ಬರೋ ಹಾಗಿಲ್ಲ. ಆದ್ರಿಂದ ಅವರು ಈ ಕಡೆ ಬರಲೇ ಇಲ್ಲ. ಶ್ರೀ ಶಾರದಾದೇವಿಯವರು ಈ ಪುರಿ ಕ್ಷೇತ್ರಕ್ಕೆ ಬರುವಾಗ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನ ತಮ್ಮ ಬಟ್ಟೆಯಲ್ಲಿ ಸುತ್ತಿ ತೆಗೆದುಕೊಂಡು ಬಂದಿದ್ರು. ಅವರಿಗೆ ಪುರಿ ಕ್ಷೇತ್ರದ ಜಗನ್ನಾಥ ಸ್ವಾಮಿಯ ದರ್ಶನ ಮಾಡಿಸೋದಕ್ಕೋಸ್ಕರ. ಹಾಗೆಯೇ ಶ್ರೀರಾಮಕೃಷ್ಣರ ಭಾವಚಿತ್ರಕ್ಕೆ ಪ್ರಭು ಜಗನ್ನಾಥನ ದರ್ಶನ ಮಾಡಿಸ್ತಾರೆ. ಭಾವಚಿತ್ರ ದೇವರ ದರ್ಶನ ಮಾಡುತ್ತೀಯೇ ಅಂತ ಕೇಳಿದ್ರೆ ಶಾರದಾದೇವಿಯವರು ಹೇಳ್ತಾರೆ, ಛಾಯಾ ಕಾಯ ಶೋಮಾನ್. ಛಾಯಾ ಕಾಯ ಶೋಮಾನ್ ಅಂತಂದ್ರೆ ಛಾಯಾ ಅಂದ್ರೆ ನೆರಳು, ಕಾಯ ಅಂತ ಹೇಳಿದ್ರೆ ಶರೀರ. ಅವರು ಪ್ರತ್ಯಕ್ಷವಾಗಿ ಇದ್ರೆ ಹೇಗೋ, ಅವರ ಈ ನೆರಳಾದಂತಹ ಭಾವಚಿತ್ರ ಇದ್ರೆ ಹಾಗೆ, ಎರಡು ಒಂದೇ ಸಮಾನ ಅಂತ ಅಭಿಪ್ರಾಯ. ಪುರಿಯಲ್ಲಿ ಅವರಿಗೆ ಕೆಲವಾರು ದರ್ಶನಗಳಾದವು. ಒಮ್ಮೆ ಅವರಿಗಾದಂತಹ ದರ್ಶನದ ಕುರಿತಾಗಿ ಹೇಳ್ತಾರೆ, ನಾನು ಇಲ್ಲಿ ಶ್ರೇಷ್ಠ ಪುರುಷ ಸಿಂಹನಾದ ಜಗನ್ನಾಥ ಸ್ವಾಮಿಯನ್ನು ನೋಡಿದೆ. ಅವನು ರತ್ನ ಖಚಿತವಾದ ವೇದಿಕೆಯ ಮೇಲೆ ನಿಂತಿದ್ದಾನೆ. ನಾನು ಆತನ ಸಖಿಯಾಗಿ ಆತನ ಸೇವೆ ಮಾಡುತ್ತಿದ್ದೆ ಅಂತ. ಇನ್ನೊಂದು ದಿನ ಅವರು ದೇವಸ್ಥಾನಕ್ಕೆ ಹೋದಾಗ ನೋಡ್ತಾರೆ, ಜಗನ್ನಾಥನ ದರ್ಶನಕ್ಕಾಗಿ ಲಕ್ಷಗಟ್ಟಲೆ ಜನ ಸೇರಿದ್ದಾರೆ. ಅವರನ್ನೆಲ್ಲ ನೋಡಿ ಶಾರದಾದೇವಿಯವರು ಆನಂದ ಬಾಷ್ಪ ಸುರಿಸ್ತಾ ಮನಸ್ಸಿನಲ್ಲಿ ಅಂದ್ಕೊಂಡ್ರಂತೆ, ಆ ಬಹಳ ಒಳ್ಳೇದು, ಇಷ್ಟೊಂದು ಜನ ಜಗನ್ನಾಥನ ದರ್ಶನದಿಂದಾಗಿ ಮುಕ್ತರಾಗಿ ಬಿಡ್ತಾರಲ್ಲ ಅಂತ. ಆದ್ರೆ ಮರುಕ್ಷಣದಲ್ಲೇ ಅವರ ಮನಸ್ಸಿಗೆ ಹೊಳೆಯಿತಂತೆ, ಇಲ್ಲ ಇಲ್ಲ, ಯಾರಲ್ಲಿ ಪ್ರಾಪಂಚಿಕ ವಾಸನೆಗಳು ಕ್ಷೀಣವಾಗಿ ಹೋಗಿವೆಯೋ ಅವರು ಮಾತ್ರ ಈ ದರ್ಶನದಿಂದಾಗಿ ಮುಕ್ತಿ ಪಡೀತಾರೆ ಅಂತ. ಶಾರದಾದೇವಿಯವರ ಈ ಭಾವನೆಯ ಸೂಕ್ಷ್ಮವನ್ನ ಗಮನಿಸಬೇಕು. ಏನು ಅಂತಂದ್ರೆ, ಅಷ್ಟೊಂದು ಜನ ಪರಮ ಉತ್ಸಾಹದಿಂದ ಜಗನ್ನಾಥ ಸ್ವಾಮಿಯ ದರ್ಶನ ಮಾಡಿದಾಗ ಅವರೆಲ್ಲ ನಿಜಕ್ಕೂ ಮುಕ್ತರಾಗಿ ಬಿಡ್ತಾರೆ ಅಂತ ಶಾರದಾದೇವಿಯವರಿಗೆ ಆ ಸಮಯದಲ್ಲಿ ಅನ್ನಿಸಿದರೂ ಕೂಡ ಮರುಕ್ಷಣದಲ್ಲಿ
ಆ ಜನರ ಮನಸ್ಸಿನಲ್ಲಿ ತುಂಬಿಕೊಂಡಿರಬಹುದಾದಂತಹ ಭೋಗವಾಸನೆಯ ಕಲ್ಪನೆ ಮನಸ್ಸಿಗೆ ಬಂದದ್ರಿಂದ ಮೊದಲಿನ ಆಲೋಚನೆ ಬದಲಾಗುತ್ತದೆ. ಯಾರಲ್ಲಿ ಭೋಗವಾಸನೆ ತುಂಬಿಕೊಂಡಿದೆಯೋ ಅಂಥವರು ಕೇವಲ ಈ ದರ್ಶನ ಮಾತ್ರದಿಂದಲೇ ಮುಕ್ತರಾಗಲಾರರು ಅಂತ. ಆದರೆ ಯಾರಲ್ಲಿ ನಿಜವಾಗಿಯೂ ಭೋಗವಾಸನೆ ಕ್ಷೀಣಿಸಿದೆಯೋ ಅಂಥವರು ಈ ಜಗನ್ನಾಥ ಸ್ವಾಮಿಯ ವಿಗ್ರಹ ದರ್ಶನ ಅಂಥವರು ಈ ಜಗನ್ನಾಥ ಸ್ವಾಮಿಯ ವಿಗ್ರಹ ದರ್ಶನವನ್ನಲ್ಲ ಮಾಡೋದು, ಅವರು ಜಗನ್ನಾಥ ಸ್ವಾಮಿಯ ದಿವ್ಯ ಜ್ಯೋತಿರ್ಮಯ ದರ್ಶನ ಮಾಡ್ತಾರೆ. ಅಂಥವರು ಮುಕ್ತರಾಗೋದು ನಿಸ್ಸಂಶಯ ಅಂತನ್ನೋ ಭಾವದಿಂದ ಆ ಮಾತನ್ನು ಹೇಳ್ತಾರೆ. ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿತವಾಗಿರೋದು ಕೇವಲ ವಿಗ್ರಹವಲ್ಲ, ಅಲ್ಲಿ ಸಾಕ್ಷಾತ್ ಪರಮಾತ್ಮನೇ ಆ ದಿವ್ಯ ಮಂಗಳ ವಿಗ್ರಹದ ರೂಪದಲ್ಲಿ ಪ್ರತಿಷ್ಠಾಪಿತನಾಗಿದ್ದಾನೆ ಅಂತನ್ನೋ ಭಾವನೆ ಯಾರಲ್ಲಿ ದೃಢವಾಗಿದೆಯೋ ಅವರು ದೇವಸ್ಥಾನಕ್ಕೆ ಹೋಗುವ ಕ್ರಮವಾಗಲಿ ದೇವರ ದರ್ಶನಕ್ಕೆ ಹೋಗುವ ಕ್ರಮವಾಗಲಿ ಹೇಗಿರುತ್ತದೆ ಅಂತ ಅನ್ನೋದನ್ನ ಶಾರದಾದೇವಿಯವರ ನಡವಳಿಕೆಯಿಂದ ತಿಳಿಯಬಹುದಾಗಿದೆ. ಹೇಗೆ ಅಂತಂದ್ರೆ, ಜಗನ್ನಾಥ ಸ್ವಾಮಿ ದೇವಸ್ಥಾನದ ಪಂಡಾನ ಹೆಸರು ಗೋವಿಂದ, ಗೋವಿಂದ ಸಿಂಗಾರಿ ಅಂತ. ಆತ ಬಲರಾಮ್ ಬಾಬುವಿನ ಕುಟುಂಬದ ಕಡೆಯ ಪಂಡ. ಪಂಡ ಅಂದ್ರೆ ನಿಮಗೆಲ್ಲ ಗೊತ್ತಿರಬಹುದು, ಪಂಡ ಅಂತಂದ್ರೆ ಪುಣ್ಯಕ್ಷೇತ್ರಗಳಿಗೆ ಬರುವ ಯಾತ್ರಿಕರಿಗೆ ಮಾರ್ಗದರ್ಶನ ನೀಡೋದು, ಅವರಿಗೆ ಬೇಕಾದ ಅನುಕೂಲತೆಗಳನ್ನು ಮಾಡಿಕೊಡೋದು, ಕಾರ್ಯಗಳನ್ನ ಮಾಡೋದು, ಇವೇ ಮೊದಲಾದವುಗಳನ್ನ ನೋಡಿಕೊಳ್ಳುವನೇ ಪಂಡ. ಈ ಪಂಡ ಗೋವಿಂದ ಸಿಂಗಾರಿಗೆ ಗೊತ್ತಾಯಿತು ಶಾರದಾದೇವಿಯವರು ಬಲರಾಮ್ ಬಾಬುವಿನ ಗುರುಪತ್ನಿ ಅಂತ. ಆದ್ರಿಂದ ಅವನು ಆಲೋಚನೆ ಮಾಡಿದ ಏನು ಅಂತಂದ್ರೆ, ಈಗ ಬಲರಾಮ್ ಬಾಬುವಿನ ವಂಶಗೌರವಕ್ಕೆ ತಕ್ಕ ಹಾಗೆ ಅವರ ಗುರುಪತ್ನಿಯನ್ನ ಪಲ್ಲಕ್ಕಿಯ ಮೇಲೆ ಕುಳ್ಳಿರಿಸಿ ದೇವಸ್ಥಾನಕ್ಕೆ ಕರೆತರೋದೇ ಸೂಕ್ತ ಅಂತ ಹೀಗೆ ಭಾವಿಸಿ ಶಾರದಾದೇವಿಯವರ ಹತ್ರ ಈ ವಿಷಯ ಹೇಳ್ತಾನೆ. ಆದ್ರೆ ಶಾರದಾದೇವಿಯವರು ಹೇಳ್ತಾರೆ, ಬೇಡ ಬೇಡ ಗೋವಿಂದ ಬೇಡ, ನೀನು ಮುಂದ್ಗಡೆಯಿಂದ ಹೋಗು, ನಾನು ಸಾಮಾನ್ಯ ಮಹಿಳೆಯಂತೆ ನಡೆದುಕೊಂಡು ಬರ್ತೇನೆ ಅಂತ. ಶಾರದಾದೇವಿಯವರು ಈ ರೀತಿ ನಮ್ರಭಾವದಿಂದ ದೇವರ ದರ್ಶನ ಮಾಡಿಕೊಂಡು ಬಂದ್ರು. ಈಗ ಅವರು ಆ ಪಂಡ ಗೋವಿಂದ ಸಿಂಗಾರಿಗೆ ತಮ್ಮ ಸೇವೆಗೊಂದು ಸದವಕಾಶ ಒದಗಿಸಿಕೊಡೋಣ ಅಂತ ಅವರು ಪಲ್ಲಕ್ಕಿಗೆ ಒಪ್ಪಿಕೊಳ್ಳಬಹುದಾಗಿತ್ತು. ಅಥವಾ ಈ ರೀತಿ ಪಲ್ಲಕ್ಕಿಯಲ್ಲಿ ಹೋಗೋದು ಇಲ್ಲಿನ ಸಂಪ್ರದಾಯ ಇರಬಹುದೇನೋ, ಆದ್ರಿಂದ ಪಲ್ಲಕ್ಕಿಯಲ್ಲೇ ಹೋಗೋಣ ಅಂತ ಒಪ್ಪಿಕೊಳ್ಳಬಹುದಾಗಿತ್ತು. ಅಥವಾ ಈ ಜನರೆಲ್ಲ ನನ್ನ ಯೋಗ್ಯತೆ ಏನು ಅಂತ ಅನ್ನೋದನ್ನ ಈ ಮೂಲಕವಾದರೂ ತಿಳಿದುಕೊಳ್ಳುವ ಹಾಗೆ ಆಗ್ಲಿ ಅಂತ ಪಲ್ಲಕ್ಕಿಯಲ್ಲಿ ಹೋಗೋದಕ್ಕೆ ಒಪ್ಪಿಕೊಳ್ಳಬಹುದಾಗಿತ್ತು. ಹೀಗೆ ಈ ಭಾವನೆಯಿಂದ ಒಪ್ಪಿಕೊಂಡು ಪಲ್ಲಕ್ಕಿಯಲ್ಲಿ ಹೋಗಿದ್ರೂ ಕೂಡ ಜನ ಏನು ಆಡಿಕೊಳ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ಸಂಪ್ರದಾಯ ಇದೆಯಲ್ಲ ಅಂತ. ಆದ್ರೆ ಶಾರದಾದೇವಿಯವರು ಈ ಯಾವುದಕ್ಕೂ ಗಮನ ಕೊಡದೆ ಭಗವದ್ ದರ್ಶನಕ್ಕೆ ಹೋಗುವಾಗ ನಮ್ರಭಾವದಿಂದ ಹೋಗೋದೇ ಸರಿ ಅಂತ ತಿಳಿದು ನಡೆದುಕೊಂಡೇ ಹೋಗ್ತಾರೆ. ಅವತಾರ ಪುರುಷರ ನಡವಳಿಕೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಪಾಠ ಇದೆ. ಶಾರದಾದೇವಿಯವರು ಪುರಿಯಲ್ಲಿ ನೋಡಬೇಕಾದ ಮುಖ್ಯ ಮುಖ್ಯ ಸ್ಥಳಗಳನ್ನೆಲ್ಲ ಸಂದರ್ಶಿಸಿದ್ರು. ಅವರು ಅಲ್ಲಿದ್ದ ಎರಡೂವರೆ ತಿಂಗಳಲ್ಲಿ ಪ್ರತಿದಿನ ತಪ್ಪದೆ ಲಕ್ಷ್ಮೀ ದೇವಾಲಯದಲ್ಲಿ ಗಂಟೆಗಟ್ಟಲೆ ಧ್ಯಾನಸ್ಥರಾಗಿ ಕುಳಿತು ಬಿಡ್ತಿದ್ರು. ಹೀಗೆ ಪುರಿ ಕ್ಷೇತ್ರವಾಸದಿಂದ ಜಗನ್ನಾಥ ಸ್ವಾಮಿಯ ದರ್ಶನದಿಂದ ತುಂಬಾ ತೃಪ್ತರಾಗಿ ಶಾರದಾದೇವಿಯವರು ಕಲ್ಕತ್ತಕ್ಕೆ ಹಿಂತಿರುಗಿದ್ರು. ಪುನಃ ಕೆಲವೇ ದಿನಗಳಲ್ಲಿ ಅವರು ಸ್ವಾಮಿ ವಿವೇಕಾನಂದ, ಸ್ವಾಮಿ ಶಾರದಾನಂದ, ಸ್ವಾಮಿ ಯೋಗಾನಂದ, ಸ್ವಾಮಿ ಪ್ರೇಮಾನಂದ ಮತ್ತು ಮಾಸ್ಟರ್ ಮಹಾಶಯ್, ಸನ್ಯಾಲ್ ಮಹಾಶಯ್ ಹಾಗೂ ಇತರ ಭಕ್ತರ ಜೊತೆಯಲ್ಲಿ ಸ್ವಾಮಿ ಪ್ರೇಮಾನಂದರ ಜನ್ಮಸ್ಥಳವಾದಂತಹ ಆಂತಪುರಕ್ಕೆ ಬಂದರು. ಸ್ವಾಮಿ ಪ್ರೇಮಾನಂದರ ತಂದೆ ತಾಯಂದ್ರು ಅತ್ಯಂತ ಶ್ರೇಷ್ಠ ಮಟ್ಟದ ಭಕ್ತರು. ಆದ್ದರಿಂದಲೇ ಜಗನ್ಮಾತೆ ಶಾರದಾದೇವಿಯವರು ಅಲ್ಲಿಗೆ ಹೋಗಿ ಅವರ ಸೇವೆ ಸ್ವೀಕರಿಸುವ ಕೃಪೆ ಮಾಡಿದ್ದಾರೆ. ಅಂತಪುರದಲ್ಲಿ ಒಂದು ವಾರ ಇದ್ದು ಅವರ ಆತಿಥ್ಯವನ್ನು ಸ್ವೀಕರಿಸಿ ಶಾರದಾದೇವಿಯವರು ಕಾಮಾರಪುಕುರಕ್ಕೆ ಬಂದರು. ಜೊತೆಯಲ್ಲಿ ಮಾಸ್ಟರ್ ಮಹಾಶಯ ಹಾಗೂ ಇತರ ಕೆಲವು ಭಕ್ತರು ಕೂಡ ಇದ್ರು. ಇಲ್ಲಿ ಕಾಮಾರಪುಕುರದಲ್ಲಿ ಸುಮಾರು 8-9 ತಿಂಗಳು ಇದ್ದು ಪುನಃ ಕಲ್ಕತ್ತಕ್ಕೆ ಬಂದು ಮಾಸ್ಟರ್ ಮಹಾಶಯನ ಮನೆಯಲ್ಲಿ ಉಳಿದುಕೊಂಡ್ರು. ಪುನಃ ಕೆಲವೇ ದಿನಗಳಲ್ಲಿ ಸ್ವಾಮಿ ಅದ್ವೈತಾನಂದರ ಜೊತೆಗೆ ಗಯಾ ಕ್ಷೇತ್ರಕ್ಕೆ ಯಾತ್ರೆ ಹೊರಟರು. ಶ್ರೀರಾಮಕೃಷ್ಣರು ಗಯೆಗೆ ಹೋಗುವಂತಿರಲಿಲ್ಲ, ಹೋದ್ರೆ ಅಲ್ಲಿಯೇ ಲೀನವಾಗಿ ಬಿಡ್ತಾರೆ.
ಆದರೆ ಅವರ ತಾಯಿ ಚಂದ್ರಮಣಿ ತೀರಿ ಹೋದಾಗ ಅವಳ ಅಸ್ಥಿ ಭಸ್ಮವನ್ನ ಗಯೆಯ ವಿಷ್ಣು ಪಾದದಲ್ಲಿ ಸಮರ್ಪಿಸಬೇಕು ಅಂತನ್ನು ಆಸೆ ಇತ್ತು. ಆದರೆ ತಾವು ಹೋಗುವ ಹಾಗಿಲ್ಲ. ಆದ್ರಿಂದ ತಮ್ಮ ನಿರ್ಯಾಣದ ಬಳಿಕ ಪತ್ನಿ ಶಾರದಾದೇವಿಯವರು ಅಲ್ಲಿಗೆ ಹೋಗಿ ತರ್ಪಣ ಬಿಡೋ ಹಾಗೆ ಹೇಳಿದ್ರು. ಈಗ ಶಾರದಾದೇವಿಯವರು ತಮ್ಮ ಪತಿಯ ಆದೇಶವನ್ನ ಪರಿಪಾಲಿಸುತ್ತಿದ್ದಾರೆ. ಗಯಾ ಕ್ಷೇತ್ರಕ್ಕೆ ಬಂದ ಇದೇ ಸಂದರ್ಭದಲ್ಲಿ ಶಾರದಾದೇವಿಯವರು ವೈದ್ಯನಾಥ ಕ್ಷೇತ್ರ ಹಾಗೂ ಬೋಧಗಯೆ ಇವುಗಳನ್ನು ಕೂಡ ಸಂದರ್ಶಿಸುತ್ತಾರೆ. ಈ ಯಾತ್ರೆಯನ್ನ ಮಂಗಳಕರವಾಗಿ ಮುಗಿಸಿಕೊಂಡು ಮಾಸ್ಟರ್ ಮಹಾಶಯನ ಮನೆಗೆ ಬಂದಿಳಿದುಕೊಂಡ್ರು. ಆ ಸಮಯಕ್ಕೆ ಸರಿಯಾಗಿ ಬಲರಾಮ್ ಬಾಬು ಕಾಯಿಲೆ ಮಲಗಿದ್ದ. ಆದರೆ ಇದು ಅವನು ಮೇಲೇಳುವ ಕಾಯಿಲೆ ಅಲ್ಲ, ಇದು ಮರಣಾಂತಿಕ ಕಾಯಿಲೆ. ಶಾರದಾದೇವಿಯವರು ಈಗ ಅವನ ಮನೆಗೆ ಬಂದಿಳಿದ್ರು. ಅವನು ಶ್ರೀರಾಮಕೃಷ್ಣನಿಗೆ ಎಷ್ಟೊಂದು ಭಕ್ತಿ ಗೌರವದಿಂದ ಸೇವೆ ಸಲ್ಲಿಸಿದ್ದ. ಶ್ರೀರಾಮಕೃಷ್ಣರು ಕೂಡ ಅವನನ್ನ ಎಷ್ಟು ಪ್ರೀತಿಯಿಂದ ನೋಡಿಕೊಳ್ತಿದ್ರು ಅಂತ ಅನ್ನೋದನ್ನ ಶಾರದಾದೇವಿಯವರು ಚೆನ್ನಾಗಿ ಬಲ್ರು. ಆದ್ರಿಂದ ಅವನ ಮರಣ ಕಾಲದಲ್ಲಿ ತಾವು ಅವನ ಬಳಿಯಲ್ಲೇ ಇರಬೇಕು ಅನ್ನೋ ಭಾವನೆಯಿಂದ ಅಲ್ಲಿಗೆ ಬಂದ್ರು. ಮಹಾಭಕ್ತ ಬಲರಾಮ್ ಬಾಬು ಜಗನ್ಮಾತೆ ಶಾರದಾದೇವಿಯವರ ಪಾವನಕರ ದರ್ಶನ ಮಾಡ್ತಾ ಪ್ರಾಣ ಬಿಟ್ಟ. ಇದೇ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ಮನಸ್ಸಿನಲ್ಲಿ ಒಂದು ಅದಮ್ಯ ಆಧ್ಯಾತ್ಮಿಕ ಪಿಪಾಸೆ ಉಂಟಾಗಿದೆ. ಈ ದಿವ್ಯ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕಾಗಿ ಬಾರಾನಗರ ಮಠವನ್ನ ಬಿಟ್ಟು ಪರಿವ್ರಾಜಕರಾಗಿ ಹೊರಟು ಬಿಡಬೇಕು ಅಂತ ಅವರು ನಿರ್ಧರಿಸಿದ್ದಾರೆ. ಆದರೆ ಹೊರಡುವ ಮೊದಲು ತಾಯಿ ಶಾರದಾದೇವಿಯವರ ಆಶೀರ್ವಾದವನ್ನ ಪಡೆದೇ ಹೊರಡಬೇಕು ಅಂತ ಅವರಿಗೆ ಬಲವಾಗಿ ಅನಿಸಿದೆ. ಆದ್ರಿಂದ ಒಂದು ದಿನ ಶಾರದಾದೇವಿಯವರ ಬಳಿಗೆ ಬಂದು ಉದ್ದಂಡ ಸಾಷ್ಟಾಂಗ ಪ್ರಣಾಮ ಮಾಡಿದ್ರು. ಬಳಿಕ ಕೆಲವು ದೇವರ ನಾಮಗಳನ್ನ ಹಾಡಿದ್ರು. ಹೀಗೆ ಶಾರದಾದೇವಿಯವರ ಮನಸ್ಸನ್ನ ಸಂತೋಷಗೊಳಿಸಿ ಈಗ ತಮ್ಮ ಮನದಾಸಿಯನ್ನ ಮುಂದಿಡುತ್ತಾರೆ. ಅಮ್ಮ, ನಾನು ಈಗ ಪರಿವ್ರಾಜಕನಾಗಿ ಹೊರಟಿದ್ದೇನೆ. ಈ ಅವಧಿಯಲ್ಲಿ ನಾನು ನಿಜವಾದ ಮನುಷ್ಯನಾಗೋದಕ್ಕೆ ಸಾಧ್ಯವಾದರೆ ಮಾತ್ರ ಹಿಂತಿರುಗಿ ಬರ್ತೇನೆ, ಇಲ್ಲದೆ ಹೋದ್ರೆ ಇದೇ ಕೊನೆಯ ದರ್ಶನ ಅಂತ ಹೀಗೆ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಆಗ ತಾಯಿ ಶಾರದಾದೇವಿಯವರು ಆಶ್ಚರ್ಯಚಕಿತರಾಗಿ ಹೇಳ್ತಾರೆ, ಇದೇನಪ್ಪ ನೀನು ಹೇಳ್ತಿರೋದು ಅಂತ. ಆಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇಲ್ಲ ಇಲ್ಲ, ನಿಮ್ಮ ಕೃಪಾಶೀರ್ವಾದದಿಂದ ಶೀಘ್ರದಲ್ಲೇ ಹಿಂತಿರುಗಿ ಬರ್ತೇನೆ ಅಂತ. ಸ್ವಾಮಿ ವಿವೇಕಾನಂದರಿಗೆ ಶ್ರೀರಾಮಕೃಷ್ಣರು ಆಧ್ಯಾತ್ಮಿಕ ಶಕ್ತಿ ಸರ್ವಸ್ವವನ್ನ ಧಾರೆ ಎರೆದಿದ್ದಾರೆ. ಆದರೂ ಕೂಡ ಅವರು ಶಾರದಾದೇವಿಯವರ ಹತ್ರ ಹೇಳ್ತಿದ್ದಾರೆ, ನಾನು ನಿಜವಾದ ಮನುಷ್ಯನಾಗೋದಕ್ಕೆ ಸಾಧ್ಯವಾದರೆ ಮಾತ್ರ ಹಿಂತಿರುಗಿ ಬರ್ತೇನೆ, ಇಲ್ಲವಾದ್ರೆ ಇಲ್ಲ ಅಂತ. ಅಂದ್ರೆ ಏನರ್ಥ? ಶ್ರೀರಾಮಕೃಷ್ಣರು ವಿವೇಕಾನಂದರಿಗೆ ಆಧ್ಯಾತ್ಮಿಕ ಶಕ್ತಿಯನ್ನ ಧಾರೆ ಎರೆದಿದ್ರೂ ಕೂಡ ವಿವೇಕಾನಂದರು ಆ ಶಕ್ತಿಯನ್ನ ಅರಗಿಸಿಕೊಂಡು ತಮ್ಮದನ್ನಾಗಿಸಿಕೊಳ್ಳಬೇಕಾಗಿದೆ. ಹಾಗೆ ಆ ಶಕ್ತಿ ಅವರಿಗೆ ಮೈಗೂಡಿದರೆ ಮಾತ್ರ ಅವರೊಬ್ಬ ಸಿಂಹ ಸದೃಶ ಪುರುಷನಾಗೋದಕ್ಕೆ ಸಾಧ್ಯ ಅಂತ ಈ ಮಾತನ್ನ ಒಂದು ಸಣ್ಣ ಉದಾಹರಣೆ ಕೊಟ್ಟು ಹೇಳೋದಾದ್ರೆ, ಈಗ ಒಬ್ಬ ಮನುಷ್ಯನ ಕೈಗೆ 10 ಲಕ್ಷ ರೂಪಾಯಿ ಕೊಟ್ಟು ಇದು ನಿನಗೆ ಅಂತ ಹೇಳಿದ್ರೆ ಅವನೇನೋ ಅದನ್ನ ತೆಗೆದುಕೊಳ್ಳಬಹುದು. ಆದ್ರೆ ಆ ಮೊಬಲಗನ್ನ ಅವನು ವಿವೇಕದಿಂದ ಖರ್ಚು ಮಾಡೋದಕ್ಕೆ ಸಾಧ್ಯವಾಗದೆ ಹೋದ್ರೆ ಅದನ್ನ ಅವನು ಅನವಶ್ಯಕವಾದವುಗಳಿಗೆಲ್ಲ ಖರ್ಚು ಮಾಡಿ ಈಡಾಡಿ ಪುನಃ ಬರಿಕೈ ದಾಸ ಆಗೋದಕ್ಕೆ ಸಾಧ್ಯ ಇದೆ. ಆದ್ರಿಂದ ಅವನು ಆ ಹಣವನ್ನ ವ್ಯಾಪಾರ ವ್ಯವಹಾರದಲ್ಲಿ ವಿನಿಯೋಗಿಸಿ ಅಸಲನ್ನ ಉಳಿಸಿಕೊಂಡು ಲಾಭವನ್ನ ಮಾತ್ರ ಖರ್ಚು ಮಾಡತಕ್ಕಂತಹ ವಿದ್ಯೆಯನ್ನ ಕಲಿತುಕೊಳ್ಳಬೇಕಾಗುತ್ತದೆ. ಆಗ ಮಾತ್ರ ಅವನೊಬ್ಬ ನಿಜವಾದ ಧನಿಕನಾಗಿ ಉಳಿಯೋದಕ್ಕೆ ಸಾಧ್ಯವಿದೆ. ಹಾಗೆಯೇ ಸ್ವಾಮಿ ವಿವೇಕಾನಂದರು ತಮ್ಮ ಸ್ವಂತ ತಪಶಕ್ತಿಯ ಮೂಲಕ ಶ್ರೀರಾಮಕೃಷ್ಣರು ಕೊಟ್ಟಂತಹ ಆಧ್ಯಾತ್ಮಿಕ ಶಕ್ತಿಯನ್ನ ಅರಗಿಸಿಕೊಂಡು ಉಪಯೋಗಿಸಿಕೊಳ್ಳುವಂತಾಗಬೇಕಾಗಿದೆ. ಇಲ್ಲಿ ಸ್ವಾಮಿ ವಿವೇಕಾನಂದರು ತಮಗಿನ್ನೂ ಅಂತಹ ಸಿಂಹ ಸದೃಶ ವ್ಯಕ್ತಿತ್ವ ಬಂದಿಲ್ಲ, ಅಂತಹ ಶಕ್ತಿಶಾಲಿ ವ್ಯಕ್ತಿತ್ವ ವಿಕಾಸವಾಗಿ ತಾವು ನಿಜವಾದ ಮನುಷ್ಯನಾಗೋದಕ್ಕೆ ಸಾಧ್ಯವಾದರೆ ಮಾತ್ರ ಹಿಂತಿರುಗಿ ಬರ್ತೇನೆ ಅಂತ ಶಾರದಾದೇವಿಯವರ ಬಳಿ ಹೇಳಿದ ಮಾತು
ನಿಜಕ್ಕೂ ತುಂಬಾ ಮನನೀಯವಾಗಿದೆ. ಸ್ವಾಮಿ ವಿವೇಕಾನಂದರೇ ಹಾಗೆ ಹೇಳಬೇಕಾದ್ರೆ ನಿಜವಾದ ಮನುಷ್ಯತ್ವದ ಕಲ್ಪನೆ ಎಂಥದ್ದಾಗಿತ್ತು ಅವರದ್ದು ಅಂತ ಆಲೋಚಿಸುವಂತಿದೆ. ಶಾರದಾದೇವಿಯವರು ವಿವೇಕಾನಂದರ ಮನಸ್ಸಿನ ಭಾವವನ್ನ ಗ್ರಹಿಸಿದರು. ತಮ್ಮ ದಿವ್ಯ ದೃಷ್ಟಿಯಿಂದ ವಿವೇಕಾನಂದರ ಭವ್ಯ ಭವಿತವ್ಯವನ್ನ ಸ್ಪಷ್ಟವಾಗಿ ಕಂಡರು. ಆದ್ರಿಂದ ಶಾರದಾದೇವಿಯವರು ತುಂಬು ಹೃದಯದಿಂದ ವಿವೇಕಾನಂದರನ್ನ ಆಶೀರ್ವದಿಸಿದರು. ಪರಿಪೂರ್ಣ ಸಾಕ್ಷಾತ್ಕಾರ ಪಡೆದು ದಿವ್ಯ ಮಾನವನಾಗಿ ಹಿಂತಿರುಗುವಂತೆ ಆಶೀರ್ವದಿಸಿದರು. ತಾಯಿ ಶಾರದಾದೇವಿಯವರ ದಿವ್ಯ ಆಶೀರ್ವಾದದಿಂದ ಸ್ಫೂರ್ತಿಗೊಂಡು ವಿವೇಕಾನಂದರು ಪರಿವ್ರಾಜಕರಾಗಿ ಹೊರಟರು. ಶಾರದಾದೇವಿಯವರು ವಿವೇಕಾನಂದರನ್ನ ಬೀಳ್ಕೊಟ್ಟು ತಾವು ಕೆಲವು ಭಕ್ತರೊಂದಿಗೆ ಜಗದ್ಧಾತ್ರಿ ಪೂಜೆಗಾಗಿ ಜಯರಾಂಬಾಟಿಗೆ ಬಂದಿಳಿದರು. ಈಗ ಶಾರದಾದೇವಿಯವರು ಜಯರಾಂಬಾಟಿಗೆ ಬರ್ತಿರತಕ್ಕಂತಹ ರೀತಿ ಹಿಂದಿನಂತಲ್ಲ. ಈಗ ಅವರು ಹಲವಾರು ಸನ್ಯಾಸಿಗಳಿಗೆ, ಹಲವಾರು ಭಕ್ತರಿಗೆ ಮಾರ್ಗದರ್ಶಕರಾಗಿ, ಗುರುವಾಗಿ, ಎಲ್ಲಕ್ಕಿಂತ ಹೆಚ್ಚಾಗಿ ಅವರೆಲ್ಲರ ತಾಯಿಯಾಗಿ ಬರ್ತಿದ್ದಾರೆ. ಜೊತೆಗೆ ಅವರಲ್ಲಿ ಅನೇಕರನ್ನ ಕರೆದುಕೊಂಡು ಬರ್ತಿದ್ದಾರೆ. ಈಗ ಅವರು ತಮ್ಮ ಶಿಷ್ಯರನ್ನ, ಭಕ್ತರನ್ನ ಕರೆದುಕೊಂಡು ಬರ್ತಿರೋದೇನೋ ಸರಿಯೇ, ಆದ್ರೆ ಅವರನ್ನೆಲ್ಲ ಎಲ್ಲಿ ಇಳಿಸಿಕೊಳ್ಳಿ, ಅವರಿಗೆಲ್ಲ ವಸತಿಗೇನು ವ್ಯವಸ್ಥೆ ಮಾಡಲಿ? ಆದ್ರೆ ಶಾರದಾದೇವಿಯವರು ಅಂಥ ದಕ್ಷಿಣೇಶ್ವರದ ಚಿಕ್ಕ ನಹಬತ್ತಿನಲ್ಲೇ ಹಲವರ ವಸತಿಗೆ ವ್ಯವಸ್ಥೆ ಮಾಡಿದವರು. ಈಗ ಈ ವಿಶಾಲವಾದ ಹಳ್ಳಿಯ ಗುಡಿಸಲಲ್ಲಿ ವ್ಯವಸ್ಥೆ ಮಾಡೋದಕ್ಕೆ ಅವರಿಗೇನು ಕಷ್ಟವಿಲ್ಲ. ಅಲ್ಲದೆ ನಿಜವಾದ ಪ್ರೀತಿ ವಿಶ್ವಾಸ ಒಂದು ಇದ್ದು ಬಿಟ್ರೆ ಉಳಿದವುಗಳೆಲ್ಲ ತನ್ನಷ್ಟಕ್ಕೆ ಸರಿ ಹೋಗ್ತದೆ. ಈಗ ಶಾರದಾದೇವಿಯವರು ಬಹಳ ಆನಂದದಿಂದಿದ್ದಾರೆ. ತಮ್ಮ ಹಳ್ಳಿಯಲ್ಲಿ ತಮ್ಮ ರತ್ನದಂತ ಮಕ್ಕಳು ಬಂದು ಓಡಿ ಆಡಿಕೊಂಡಿರುವುದನ್ನ ಕಂಡು ಅವರ ತಾಯಿ ಹೃದಯ ಅರಳಿ ನಲಿದಾಡ್ತಾ ಇದೆ. ಶಾರದಾದೇವಿಯವರು ತಮ್ಮ ತಾಯಿ ಶ್ಯಾಮಸುಂದರಿಯ ಜೊತೆ ಸೇರಿಕೊಂಡು ಒಳ್ಳೊಳ್ಳೆ ಅಡುಗೆ ತಯಾರಿಸಿದ್ರು. ಬಡಿಸುವಾಗ ತಾವು ಅಲ್ಲೇ ಕುಳಿತಿದ್ದು ಪ್ರತಿಯೊಬ್ಬರನ್ನು ಉಪಚರಿಸುತ್ತಾ ಯಾರ್ಯಾರಿಗೆ ಯಾವ್ಯಾವ ಪದಾರ್ಥ ಇಷ್ಟವಾಯಿತು ಅನ್ನೋದನ್ನ ಕಂಡುಕೊಂಡು ಅವರಿಗೆ ಅದನ್ನ ಮತ್ತಷ್ಟು ಬಡಿಸಿ ಎಲ್ರಿಗೂ ಸಂತೋಷವನ್ನುಂಟು ಮಾಡಿದ್ರು. ಶಾರದಾದೇವಿಯವರ ತುಂಬು ವಾತ್ಸಲ್ಯ ಅಂತನ್ನೋದು ಅವರೆಲ್ಲರ ಹೃದಯದ ತಂತಿಯನ್ನ ಮಧುರವಾಗಿ ಮೀಟಿತು. ಆ ಭಕ್ತರ ಗುಂಪಿನಲ್ಲಿ ಕಾಳಿಕೃಷ್ಣ ಅಂತನೋ ಹುಡುಗ ಕೂಡ ಇದ್ದ. ಈತನೇ ಮುಂದೆ ಸ್ವಾಮಿ ವಿರಜಾನಂದರು ಎಂಬ ಹೆಸರಿನಿಂದ ಪ್ರಖ್ಯಾತನಾಗ್ತಾನೆ. ಈತ ಈಗ ಹದಿಹರೆಯದ ಹುಡುಗ. ಶಾರದಾದೇವಿಯವರು ಇವನನ್ನ ವಿಶೇಷ ಪ್ರೀತಿಯಿಂದ ನೋಡಿಕೊಂಡ್ರು. ಈ ಭಕ್ತಾದಿಗಳೆಲ್ಲ ಶಾರದಾದೇವಿಯವರ ತಾಯಿ ಶ್ಯಾಮಸುಂದರಿ ದೇವಿಯನ್ನ ಪ್ರೀತಿಯಿಂದ ಅಜ್ಜಿ ಅಂತ ಕರೀತಿದ್ರು. ಶ್ಯಾಮಸುಂದರಿ ದೇವಿ ಈಗ ತನ್ನ ಮೊಮ್ಮಕ್ಕಳನ್ನ ನೋಡಿಕೊಳ್ಳೋದರಲ್ಲಿ ಮೈಮರೆತಿದ್ದಾಳೆ. ಬೆಳಗ್ಗಿನಿಂದ ರಾತ್ರಿಯವರೆಗೆ ಅಡುಗೆ ತಯಾರಿ ಹಾಗೂ ಇತರ ಕೆಲಸ ಕಾರ್ಯಗಳು ಮಿತಿಮೀರಿದೆ. ಆದರೂ ಮುದುಕಿ ಶ್ಯಾಮಸುಂದರಿಯ ಮುಖದಲ್ಲಿ ಒಂದೇ ಒಂದು ಸಿಡುಕಿನ ಗೆರೆ ಇಲ್ಲ, ಒಂದೇ ಒಂದು ಕೋಪದ ಗಂಟಿಲ್ಲ. ಸದಾ ಹಸನ್ಮುಖದಿಂದ ಮೊಮ್ಮಕ್ಕಳ ಉಪಚಾರದಲ್ಲಿ ನಿರತಲಾಗಿದ್ದಾಳೆ. ಈ ಭಕ್ತಾದಿಗಳು ಅವಳನ್ನ ಅಜ್ಜಿ ಅಂತ ಕರೆದಾಗ ಅವಳ ದಣಿಮು ಆರ್ತಿತ್ತು, ಮನಸ್ಸು ಉಲ್ಲಾಸಗೊಳ್ಳುತ್ತಿತ್ತು. ಈಗ ಶ್ಯಾಮಸುಂದರಿಯ ಬಾಯಿಯಿಂದ ಆಗಾಗ ಒಂದು ಹೆಮ್ಮೆಯ ಮಾತು ಕೇಳಿ ಬರುತ್ತಲೇ ಇರುತ್ತದೆ. ಏನು ಅಂತಂದ್ರೆ, ನನ್ನ ಸಂಸಾರ ಅಂದ್ರೆ ಅದೇನು ಸಾಮಾನ್ಯ ಸಂಸಾರ ಅಲ್ಲ, ನನ್ನದು ದೇವರ ಸಂಸಾರ, ದೇವರ ಭಕ್ತರ ಸಂಸಾರ ಅಂತ. ಒಂದು ದಿನ ಅವಳು ಗೋಲಾಪ್ಮ, ಯೋಗಿನ್ಮ ಇವರ ಹತ್ರ ಹೇಳ್ತಾಳೆ, ಅಯ್ಯಮ್ಮ, ಹಿಂದೆ ನಾನು ಎಷ್ಟು ಕಷ್ಟಪಟ್ಟೆ, ಆ ದಿನಗಳಲ್ಲಿ ಈ ಹಳ್ಳಿಯ ಜನ ನನ್ನ ಅಳಿಯನನ್ನ ಹುಚ್ಚ ಅಂತ ಕರೆದ್ರು, ನನ್ನ ಮಗಳು ಶಾರದೆಯನ್ನ ದೌರ್ಭಾಗ್ಯವಂತೆ ಅಂತ ಜರೆದ್ರು, ಮತ್ತೆ ನನ್ನ ಮೇಲೂ ಮಾತಿನ ಬಾಣ ಬಿಟ್ರು. ನನಗೆ ಇದನ್ನೆಲ್ಲ ಕೇಳಿ ಸಾಯೋ ಹಾಗಾಗ್ಬಿಟ್ಟಿತ್ತು. ಆದ್ರೆ ಈಗ ನೋಡಿ, ಎಷ್ಟೊಂದು ಒಳ್ಳೊಳ್ಳೆ ಮನೆತನದ ಯುವಕ ಯುವತಿಯರು, ಸ್ತ್ರೀ ಪುರುಷರು ನನ್ನ ಮಗಳನ್ನ ಅಮ್ಮ ಅಂತ ಕರೀತಾ ಇದ್ದಾರೆ, ದೇವಿ ಅಂತ ಪೂಜಿಸ್ತಾ ಇದ್ದಾರೆ ಅಂತ ಮುದುಕಿ ಶ್ಯಾಮಸುಂದರಿ ತನ್ನ ತೃಪ್ತಿ ಸಮಾಧಾನವನ್ನ ವ್ಯಕ್ತಪಡಿಸ್ತಾಳೆ. ಜಗದ್ಧಾತ್ರಿಯ ಪೂಜೆಯ ದಿನ ಬಂತು. 3 ದಿನಗಳವರೆಗೆ ಪೂಜೆ ಮುಂದುವರಿಯಿತು. ಶಾರದಾದೇವಿಯವರ ಭಕ್ತಾದಿಗಳೆಲ್ಲ
ಆ ಜಗದ್ಧಾತ್ರಿ ಪೂಜೆಯನ್ನ ನೋಡ್ತಿರೋದು ಇದೇ ಪ್ರಥಮ. ಶಾರದಾ ದೇವಿಯವರು ಈ ಕಡೆ ಉತ್ಸವದ ಅಡಿಗೆಯ ಕೆಲಸವನ್ನು ನೋಡಿಕೊಂಡ್ರು, ಆ ಕಡೆ ಪೂಜೆಯ ಕಡೆಗೂ ಗಮನ ಕೊಟ್ರು. ಸಂಜೆ ದೇವಿ ಜಗದ್ಧಾತ್ರಿಯ ಮುಂದೆ ನಿಂತು ಚಾಮರ ಬೀಸಿದ್ರು. ಬಳಿಕ ಎಲ್ಲರ ಶುಭ ಕೋರಿ ಕೈಮುಗಿದುಕೊಂಡು ಪ್ರಾರ್ಥಿಸಿದ್ರು. ಪೂಜೆಗಾಗಿ ಸುತ್ತಮುತ್ತಲಿಂದ ಬಂದಂತಹ ಜನರಿಗೆಲ್ಲ ಅಲ್ಲಿ ಊಟದ ವ್ಯವಸ್ಥೆ ಇತ್ತು. ಎರಡು ರಾತ್ರಿ ಕಥಾಕಾಲಕ್ಷೇಪ, ನಾಟಕ, ಸಂಕೀರ್ತನೆಯ ಕಾರ್ಯಕ್ರಮಗಳು ಕೂಡ ಇದ್ದುವು. ಶ್ಯಾಮಸುಂದರಿ ಬಡವೆ, ಆದ್ರೆ ಇಷ್ಟೆಲ್ಲ ಕಾರ್ಯಕಲಾಪಗಳನ್ನ ನಡೆಸಿಬಿಟ್ಟಿದ್ದಾಳೆ. ಹೇಗೆ ಹೇಗೆ ಸಾಧ್ಯವಾಯಿತು ಇವೆಲ್ಲ? ಹಲವರ ಸಹಕಾರ, ವಂತಿಗೆ. ಅವಳು ಒಳ್ಳೆಯವಳಾದ್ರಿಂದ ಜನ ಅವಳಿಗೆ ಇಲ್ಲ ಅನ್ನೋದಿಲ್ಲ. ಪೂಜೆ ಮುಗಿದ ಒಂದೆರಡು ದಿನಗಳಲ್ಲೇ ಸ್ವಾಮಿ ಶಾರದಾನಂದರು ಮತ್ತಿತರರು ಜ್ವರ ಬಿದ್ರು, ಮಲೇರಿಯಾ ಜ್ವರ. ಶಾರದಾದೇವಿಯವರು ಕಾತರರಾದರು. ಒಂದೇ ಸಮನೆ ಜಗನ್ಮಾತೆಯನ್ನ ಪ್ರಾರ್ಥಿಸಿದ್ರು. ಓ ತಾಯೇ, ಈಗೇನ್ ಮಾಡ್ಲಿ, ಹುಡುಗರೆಲ್ಲ ಹಾಸಿಗೆ ಹಿಡಿದಿದಾರಲ್ಲ ಅಂತ. ಇಲ್ಲಿನ ಸ್ವಾರಸ್ಯ ನೋಡಿ, ಶಾರದಾದೇವಿಯವರ ಸನ್ನಿಧಿಯಲ್ಲೇ ಅವರ ಭಕ್ತರು ಕಾಯಿಲೆ ಬಿದ್ದಿದ್ದಾರೆ. ಆ ಜಯರಾಂಬಾಟಿ ಕಾಮಾರ್ಪುಕರುವೆಲ್ಲ ಮಲೆನಾಡು, ಮಲೇರಿಯಾ ನಾಡು. ಅಂತ ಸ್ಥಳಗಳಲ್ಲಿ ವಾಸ ಮಾಡುವವರು ಯಾರೇ ಆದರೂ ಕಾಯಿಲೆ ತಪ್ಪಿದ್ದಲ್ಲ. ಈಗಂತೂ ತಮ್ಮ ಮಕ್ಕಳು ಕಾಯಿಲೆ ಬಿದ್ದಿರೋದನ್ನ ಕಂಡು ಕಾತರರಾಗಿದ್ದಾರೆ ಶಾರದಾದೇವಿಯವರು. ಬಿಡುವಿನ ವೇಳೆಯಲ್ಲಿ ಕೋಣೆಯ ಬಾಗಿಲ ಬಳಿ ನಿಂತು ಒಳಗೆ ಮಲಗಿರುವ ಭಕ್ತರನ್ನೇ ಕಳಕಳಿಯಿಂದ ನೋಡ್ತಾ ನಿಂತುಕೊಳ್ತಾರೆ ಶಾರದಾದೇವಿಯವರು.